ನನ್ನ ಹೆಸರು ರಾಮಕೃಷ್ಣ. ನಾನು ಬೆಂಗಳೂರಿನಲ್ಲಿ ಸುಮಾರು 6 ವರ್ಷಗಳ ಕಾಲ ನನ್ನ ಶಾಲಾ ಜೀವನದಲ್ಲಿ RSSನ ಶಾಖೆಯ ಕಾರ್ಯಕರ್ತನಾಗಿ ನಾನು ಪಡ್ಕೊಂಡಂಥ ಅನುಭವಗಳು, ನಾನೇನು ನೋಡಿದೆ, ನಾನೇನು ಅನುಭವಿಸಿದೆ ಮತ್ತು ಆನಂತರ ನನ್ನ ಏನು ಕೇಳಿದೆ ಮತ್ತು ಏನು ಓದಿದ್ದೀನಿ ಅವುಗಳ ಆಧಾರದ ಮೇಲೆ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ. 6-7 ವರ್ಷಗಳ ಕಾಲ ನಾನು ನಿರಂತರವಾಗಿ ಸಂಘದ ಸಂಪರ್ಕದಲ್ಲಿದ್ದವನು, ಸಕ್ರಿಯವಾಗಿದ್ದವನು. ನಾನು ನೋಡಿದಂಥ ಯಾವ ಶಾಖೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಯಾವುದೇ ಶಾಖೆಯಲ್ಲಿ ಇರಲಿಲ್ಲ, ಎಲ್ಲವೂ ಇದ್ದಂಥದ್ದು ಹುಡುಗರು ಮಾತ್ರ. RSS ಪ್ರಕಾರ ಮಹಿಳೆ ಯಾಕೆ ಮಹಿಳೆಯರು ಶಾಖೆಗೆ ಬರೋದಿಲ್ಲ? RSSನಲ್ಲಿ ಮಹಿಳೆಯರು ಶಾಖೆಗೆ ಬರೋದಿಲ್ಲ ಅನ್ನೋದು ಮಾಹಿತಿ ಕೊರತೆ. RSSನಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದ ಶಾಖೆ ವ್ಯವಸ್ಥೆ, ಪುರುಷರಿಗೆ ಅಥವಾ ಬಾಲಕರಿಗೆ, ಪುರುಷರನ್ನು ದೊಡ್ಡ ಪದ ಆಯಿತು, ಬಾಲಕರಿಗೆ, ಮಕ್ಕಳಿಗೆ, ಚಿಕ್ಕ ಗಂಡು ಹುಡುಗರಿಗೆ ಒಂದು ಬೇರೆ ಶಾಖೆಯ ವ್ಯವಸ್ಥೆ ಮಾಡ್ತಾರೆ. ರಾಷ್ಟ್ರ ಸೇವಿಕಾ ಸಮಿತಿಯನ್ನು ಈಗ ಅವರೇ ಮಾನ್ಯರೇ ಈಗ ಹೇಳಿದ್ರು. ರಾಷ್ಟ್ರ ಸೇವಿಕಾ ಸಮಿತಿ ಎನ್ನುವುದು RSSನಲ್ಲಿ ಅನೇಕ ವರ್ಷ ಕೆಲಸ ಮಾಡಿದವ್ರಿಗೂ ಕೂಡ ತಕ್ಷಣಕ್ಕೇನು ಗೊತ್ತಾಗೋ ವಿಷಯ ಅಲ್ಲ, ಅದು ಸಹಜ. ಯಾಕಂದರೆ ನಮಗೆ ಹೋಗಿರೋವಂಥದ್ದು ಹಿಂದೂಗಳ ಸಂಘಟನೆ ಮಾಡಲಿಕ್ಕೆ, ಆಟ ಆಡೋದು, ಆಟವನ್ನು ಕಲಿಯೋದು, ಎಲ್ಲರ ಜೊತೆ ಬೆರೆಯುವಂಥದ್ದು, ಅದನ್ನು ಮಾಡ್ಕೊಂಡು ಹೋಗೋದು. ಅದರೊಳಗಡೆ ಹೆಣ್ಮಕ್ಳನ್ನ ಸೇರಿಸುವುದು ಅವಶ್ಯಕತೆ ಇಲ್ಲ ಅನ್ನುವುದು, ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರನ್ನೂ ಸೇರಿಸಿ ಒಟ್ಟಿಗೆ ಆಟವಾಡಿಸುವುದು, ಶಾಖೆ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದು ಸಂಘದ ನಿಲುವು. ನೀವು ಯಾಕೆ ಅಂತ ಕೇಳಿದ್ರೆ ಅವ್ರು ನಿಲ್ಲುವುದು, ಉತ್ತರ ನಿಲುವು ಅಂತಾನೆ. ಓಕೆ. ಆದರೆ ಇದರ ಅರ್ಥ ಇವರು ಇದಕ್ಕೇನು ಬೇರೆ ಇದೇ ಇಲ್ವಾ ಅಂದರೆ, ಮಕ್ಕಳು ಒಂದು ಹಂತದ ಏನು ಹೇಳ್ತೀರ ಮೆಚುರಿಟಿಗೆ ಬರೋ ತನಕದವರೆಗೆ ಬಾಲಗೋಕುಲ ಅನ್ನುವಂಥ ಒಂದು ವ್ಯವಸ್ಥೆ ಒಳಗಡೆ ಸಾವಿರಾರು ಕಡೆಯಲ್ಲಿ ಗಂಡುಮಕ್ಳು ಹೆಣ್ಮಕ್ಳು ಒಟ್ಟಿಗೆ ಸೇರಿಕೊಂಡು ಆಟಪಾಠಗಳನ್ನು ಕಲ್ತ್ಕೊಂಡು, ಇವಾಗ ನಾನೇನೇನು ಹೇಳಬೇಕು, ಕತೆ ಹೇಳೋದಿರ್ಬೋದು, ಶ್ಲೋಕ ಇರ್ಬೋದು, ಮತ್ತೊಂದು ಅದೆಲ್ಲವನ್ನೂ ಮಾಡೋದಿದೆ. ಒಂದು ಹಂತ ಆದಮೇಲೆ ಅದಿಲ್ಲ. ಓಕೆ. ಮಹಿಳೆ ಯಾವತ್ತೂ ಪುರುಷರಿಗಿಂತ ಒಂದು ಮೆಟ್ಟಿಲು ಎತ್ತರದಲ್ಲಿ ಇರ್ತಾಳೆ. ಇದು ಸಂಘದ್ದು ತುಂಬ ದೊಡ್ಡ ನಿಲುವು, ಮೊದಲಿಂದ ನಾವು ನೋಡಿರುವಂಥದ್ದು. ಹಾಗಾಗಿನೆ ಸಂಘದಲ್ಲಿ ಯಾರ್ದಾದ್ರು ಮನೆಗೆ ಹೋದರೆ ಸಂಘದ ಪ್ರಚಾರಕರಿರ್ಬೋದು, ಕಾರ್ಯಕರ್ತರು, ಆ ಮನೆಯವರು ಹೆಣ್ಮಕ್ಳನ್ನ ತಾಯಿನ ಅವ್ರನ್ನ ತಾಯಿಯಂದರು, ಮಾತೆಯರು ಅಂತಲೇ ಕರೆಯುವಂಥದ್ದು. ನಾವೇ ನೋಡಿರೋ ಅಕ್ಕಂದರು ಅಂತ ಅವ್ರ ಕಾಲಿಗೆ ನಮಸ್ಕಾರ ಮಾಡೋದು, ಅದೇನು ಅವರ ಸ್ವಂತ ಚಿಕ್ಕಮ್ಮನ ದೊಡ್ಡಮ್ಮನ ಆಗಿರಲ್ಲ. ಈ ಕಲ್ಚರು ಸಂಘದಲ್ಲಿ ಬರುವಂಥದ್ದು ನಾವು ತುಂಬ ಸರ್ತಿ ನೋಡಿದ್ವಿ. 2002 ಕರ್ನಾಟಕ ರಾಜ್ಯದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ, ಶಾಲಾ ಪಠ್ಯಪುಸ್ತಕದಲ್ಲಿ ಈಗಲೂ ಯಾರಾದರೂ ತೆಗೆದು ನೋಡ್ಬೋದು, ಕೇಂದ್ರದಲ್ಲಿ ಆಗ ಮುರಳಿ ಮನೋಹರ ಜೋಶಿಯವರು ಮಾನವ ಸಂಪನ್ಮೂಲ ಸಚಿವರಾಗಿದ್ದರು. ಶಿಕ್ಷಣ ಧೋರಣೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಬಂತು. ಕೇಸರೀಕರಣ ಅಂತಾರೆ, ನನ್ನ ಶಬ್ದ ಅದು ಬಳಸೋದು ಬಳಸಬೇಕೋ ಬೇಡೋ ಅದು ಬೇರೆ ವಿಚಾರ. ಆದರೆ ಪರಿಣಾಮ ಏನಾಯಿತು ಅಂತ ನಾನು ಹೇಳ್ತೀನಿ. ಕರ್ನಾಟಕದಲ್ಲೂ ಕೂಡ ಜಾರಿಯಾಗಿತ್ತು ಆ ನೀತಿ. 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಸಮಾಜ ವಿಜ್ಞಾನದಲ್ಲಿ ಸತೀ ಸಹಗಮನ ಪದ್ಧತಿ, ಮಹಿಳೆಯರ ಸ್ವಾಭಿಮಾನ ಮತ್ತು ಧೈರ್ಯ ಅನ್ನುವಂಥ ಒಂದು ವಾಕ್ಯ ಸೇರ್ಪಡೆಯಾಗಿತ್ತು. ಆಗಮನದ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ, ಅಗ್ನಿ ಪ್ರವೇಶದ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಇಸ್ಲಾಂ ಇರಲೇ ಇಲ್ಲ ಆಗ. ಸಹಗಮನ ಎಷ್ಟು ಮಾದ್ರಿ ಸತ್ತದ ಹೇಗೆ, ಮಾದ್ರಿ ಸತ್ತಿರೋದು ಹೇಗೆ, ಅಗ್ನಿ ಪ್ರವೇಶ ಎಷ್ಟೆಲ್ಲ ಇದ್ದಾವೆ, ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಇದನ್ನು ನಾವು ಪೂರ್ತಿ ಕಾಂಟೆಕ್ಸ್ಟಲ್ಲಿ ತೆಗೆದುಕೊಂಡ್ರೆ ಯಾರಿಗೆ ಇದ್ರ ಬಗ್ಗೆ ಗಂಡನ ನೋವನ್ನು ಸಹಿಸಿ ಇನ್ನು ಬದುಕಕ್ಕಾಗಲ್ಲ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸಮರ್ಥನೆ ಮಾಡ್ತಿಲ್ಲ, ತುಂಬ ಸತಿ ಮಿಸ್ಟೇಕ್ ಆಗಿಬಿಡಿದೆ, ಏನಾಯಿತು ಅಂತ ಹೇಳ್ತೀನಿ ಅಷ್ಟೇ. ಆವಾಗ ನನಗೆ ಬದುಕಕ್ಕಾಗಲ್ಲಪ್ಪ, ಯೌವನ ಸಹಿಸ್ಕೊಂಡು ಹೋದಲು. ಅದೇ ರೀತಿಯಲ್ಲಿ ಮಾದ್ರಿಯೇ ಉದಾಹರಣೆ ಕೊಟ್ಟರೆ, ಪಾಂಡುವಿಗೆ ಇಬ್ಬರು ಹೆಂಡತಿಯರು, ಕುಂತಿ ಮತ್ತು ಮಾದ್ರಿ. ಪಾಂಡು ಸತ್ತೊಡಂ ಸತ್ತಳೆ ಕುಂತಿ ಅನ್ನೋ ಮಾತು ಕವಿ ಹೇಳ್ತಾನೆ, ಕನ್ನಡದ ಬಹಳಗನ್ನಡ ಕವಿ. ಪಾಂಡುರಾಜ ಸತ್ತಾಗ ಮಾದ್ರಿ ಸತ್ತಲು, ಕುಂತಿ ಸಾಯಲಿಲ್ಲ ಅಂತ. ಎರಡೂ ಮಾದರಿ ಅಲ್ಲೇ ಇದೆ, ಬದುಕನ್ನು ಎದುರಿಸಿ 5 ಮಕ್ಕಳನ್ನು ಅವಳು ಸಾಕ್ತಾಳೆ. ಇದ್ಯಾವುದೂ ಸತಿಯ ಸಮರ್ಥನೆಯೂ ಅಲ್ಲ, ವಿರೋಧವೂ ಅಲ್ಲ. ಆ ಕಾಲದ ಸಮಾಜದಲ್ಲಿ, ಹಿಂದೂ ಸೊಸೈಟಿನಲ್ಲಿ ಈ ಪದ್ಧತಿ ಕೆಲವು ಜನಜಾತಿಗಳಲ್ಲಿತ್ತು. ಕೆಲವು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿಲಿಯಂ ಬೆಂಟಿಂಕ್ ಬಂದು ಸತೀ ಇತ್ಯಾದಿಗಳನ್ನೆಲ್ಲ ತೆಗೆಯುವಂಥ ಕೆಲಸ ಮಾಡಿದ್ರಲ್ಲ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಆವಾಗ ರಾಜಾರಾಮ್ ಮೋಹನ್ ರಾಯ್ ಪ್ರಸ್ತಾಪ ಎಲ್ಲ ಬರುತ್ತೆ. ಬಟ್ ನಮ್ಮ ಹಿಸ್ಟ್ರೀಲಿ ಅದನ್ನು ಹೇಗೆ ಹೇಳ್ಕೊಟ್ರು ಅಂದರೆ, ಟೆಕ್ಸ್ಟ್ ಬುಕ್ಕಿಗೆ ವಿಷಯಕ್ಕೆ ಬರೋದಾದರೆ, ಭಾರತದ ಎಲ್ಲ ರಾಜ್ಯಗಳಲ್ಲೂ, ಎಲ್ಲ ಭಾಗಗಳಲ್ಲೂ, ಎಲ್ಲ ಕಾಲಗಳಲ್ಲೂ ಸಹಗಮನ ಅನ್ನೋದಿತ್ತು ಅಂತ. ಇದು ಇಲ್ಲ. ಉದಾಹರಣೆಗೆ ಅನೇಕ ಸತಿ ಏನಾಗುತ್ತೆ ಸರ್ ಅಂದರೆ, BJP ಬೇರೆ, RSS ಬೇರೆ. ಫಸ್ಟ್ ಇದು BJPಯಲ್ಲಿರುವ ಕೆಲವರು RSSನ ಹಿನ್ನೆಲೆಯಿಂದ ಬಂದವರು ಇದ್ದಾರೆ. ನಮ್ಮ ಪ್ರಧಾನಮಂತ್ರಿ ಮೋದಿಯವರೇನೆ RSSನಲ್ಲಿ ಪ್ರಚಾರಕರಾಗಿದ್ದವರು ಅಲ್ವಾ? ಅಥವಾ ಈಗ ರಾಮ್ ಮಾಧವ್ ಅವರು RSSನಿಂದ
ಬಿ ಜೆ ಪಿಗೆ ಕೊಟ್ಟು ಅವ್ರನ್ನ ವಾಪಸ್ಸು ಅವರು ಬಿ ಜೆ ಪಿಗೆ ಆರ್ ಎಸ್ ಎಸ್ಗೆ ಪ್ರಚಾರಕರಾಗಿ ಬಂದರು. ಇಂಥ ಉದಾಹರಣೆ ದೀನದಯಾಳ್ ಉಪಾಧ್ಯಾಯರು ಜನಸಂಘದ ಸ್ಥಾಪನೆಯಲ್ಲಿ ಸಂಘದ ಪ್ರಚಾರಕರೇ. ಬಿ ಜೆ ಪಿಯವರ ಎಲ್ಲ ನಿಲುವುಗಳಿಗೂ ನೀವು ಸಂಘವನ್ನು ಟಾರ್ಗೆಟ್, ನಂಗೆ ಗೊತ್ತು ಇದು ಬಹಳ ಯಾರೇ ಉತ್ತರ ಕೊಡೋರು ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕಾದ ಪ್ರಶ್ನೆ ನಾನು ತೊಗೊಳ್ತೀನಿ. ಸಂಘದಲ್ಲಿ ಅನೇಕ ಅಗ್ನಿ ಪರೀಕ್ಷೆಗಳನ್ನು ನೋಡಾಗಿದೆ ಇದಿದೆ. ಹಾಗಾಗಿ ನೀವು ಸಂಘದ ಬಗ್ಗೆ ಮಾತಾಡುವಾಗ ಅಂದರೆ ಸಂಘ ಅಂದರೆ ಆರ್ ಎಸ್ ಎಸ್ ಅಂತ ಹೇಳ್ತಾರೆ, ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಾಗ ನೀವು ಆರ್ ಎಸ್ ಎಸ್ ಬಗ್ಗೆನೇ ಮಾತಾಡಬೇಕು. ಆರ್ ಎಸ್ ಎಸ್ ಬಿ ಜೆ ಪಿಯವರು ಅಂತ ಹೇಳಿದ್ರೆ ನೂರಾರು ಜನ ಇವತ್ತು ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಅಥವಾ ಭಾರತದಲ್ಲಿ ತೊಗೊಂಡ್ರೆ ಬೇರೆ ಬೇರೆ ಪಕ್ಷಗಳಲ್ಲಿದ್ದವರು ನಾನಾ ಕಾರಣಗಳಿಗೋಸ್ಕರ ಅಂದರೆ ರಾಜಕೀಯ ಕಾರಣಗಳಿಗೋಸ್ಕರ ಬಿ ಜೆ ಪಿಗೂ ಬರ್ತಿರ್ತಾರೆ, ಬಿ ಜೆ ಪಿ ಬಿಟ್ಟು ಹೋಗ್ತಿರ್ತಾರೆ. ಆರ್ ಎಸ್ ಎಸ್ನವರು ಬಿ ಜೆ ಪಿ ಒಳಗಡೆ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಆರ್ ಎಸ್ ಎಸ್ನ ಅವರು ಅಲ್ಲದೇ ಇರುವ ಇವಾಗ ಹೇಳಿದಂತೆ ಅನೇಕ ಕಾರಣಗಳಿಗೆ ಅದೊಂದು ರಾಜಕೀಯ ಪಕ್ಷ ಅದರಲ್ಲಿರುವಂಥವರು ಬಿ ಜೆ ಪಿ ಒಳಗಡೆ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.